ಯಾರು ಭಾರತ್ ಬಂದ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳಿನ ಭಾರತ್ ಬಂದ್ ಸಫಲ ಆಗೋದಿಲ್ಲ, ಹಾಗಾಗಿ ಯಾರು ಕೂಡ ಬಂದ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಂದ್ಗೆ ಯಾವ ಸಂಘಟನೆಗಳು ಬೆಂಬಲವನ್ನ ನೀಡಿಲ್ಲ, ಹಾಗಾಗಿ ಯಾರೂ ಟೆನ್ಷನ್ ಅನ್ನ ತಗೋಬೇಡಿ. ನಾಳಿನ ಭಾರತ್ ಬಂದ್ ಸಕ್ಸಸ್ ಆಗೋದಿಲ್ಲ, ಸಫಲವಾಗುವುದಿಲ್ಲ ಅಂತ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡ್ತಾ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಳೆಯ ಭಾರತ್ ಬಂದ್ಗೆ ಸಂಬಂಧಪಟ್ಟ ಹಾಗೆ ನಾಳಿನ ಭಾರತ್ ಬಂದ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಬಂದ್ಗೆ ಯಾವ ಸಂಘಟನೆಗಳು ಕೂಡ ಬೆಂಬಲವನ್ನ ನೀಡಿಲ್ಲ. ಸೊ ನಾಳಿನ ಭಾರತ್ ಬಂದ್ ಸಫಲ ಆಗೋದಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನ ಹೈಕೋರ್ಟಲ್ಲಿ ತೀರ್ಪುಗಳು ಬಂದಿದ್ದಾವೆ, ಬಹಳಷ್ಟು ತೀರ್ಪು ಬಂದಿದೆ. ಅದರಿಂದ ನನಗನ್ಸ್ತೈತೆ ಈ ನಾಳೆ ನಡೆಯುವಂತ ಬಂದ್ ಯಾವುದೇ ಕಾರಣಕ್ಕೂ ಸಫಲನೂ ಆಗಲ್ಲ, ಆ ರೀತಿ ಅದಕ್ಕೆ ಬೆಂಬಲನೂ ವ್ಯಕ್ತ ಆಗಿಲ್ಲ, ಇದುವರೆಗೂ ಯಾವುದೇ ಬೆಂಬಲನೂ ವ್ಯಕ್ತ ಆಗಿಲ್ಲ. ಅದರಿಂದ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ. ಈಗಾಗಲೇ ಅದನ್ನ ಹೈಕೋರ್ಟಲ್ಲಿ ತೀರ್ಪುಗಳು ಬಂದಿದ್ದಾವೆ, ಬಹಳಷ್ಟು ತೀರ್ಪು ಬಂದಿದೆ. ಅದರಿಂದ ನನಗನ್ಸ್ತೈತೆ ಈ ನಾಳೆ ನಡೆಯುವಂತ ಬಂದ್ ಯಾವುದೇ ಕಾರಣಕ್ಕೂ ಸಫಲನೂ ಆಗಲ್ಲ, ಆ ರೀತಿ ಅದಕ್ಕೆ ಬೆಂಬಲನೂ ವ್ಯಕ್ತ ಆಗಿಲ್ಲ, ಇದುವರೆಗೂ ಯಾವುದೇ ಬೆಂಬಲನೂ ವ್ಯಕ್ತ ಆಗಿಲ್ಲ. ಅದರಿಂದ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ.